ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಅದು 1992 ಮೇ 19 ರಾಮಾಪುರ ಠಾಣೆ ಮೇಲೆ ವೀರಪ್ಪನ್ ಭಯಾನಕ ದಾಳಿ ನಡೆಸಿದ ಗುಂಡಿನ ಸದ್ದಿನ ನಡುವೆಯೂ ಠಾಣೆಯೊಳಗಡೆ ಇದ್ದ ಕಾನ್ಸ್ಟೇಬಲ್ ಬಸವರಾಜು ಠಾಣೆಯ ವೈರ್ಲೆಸ್ ಸೆಟ್ ಮೂಲಕ ಅಪಾಯದ ಸಂದೇಶವನ್ನು ಪದೇ ಪದೇ ಬಿತ್ತರಿಸಿದ. ಸುಮಾರು 18 ಕಿಲೋಮೀಟರ್ ದೂರದಲ್ಲಿದ್ದ ಹನೂರು ಠಾಣೆಯ ಕಾನ್ಸ್ಟೇಬಲ್ನೊಬ್ಬ ಕಿವಿಗೆ ಈ ಸಂದೇಶ ಕೇಳಿಸಿದಾಗ ಆತ ಕೂಡಲೇ ತನ್ನ ಠಾಣಾ ಇನ್ಸ್ಪೆಕ್ಟರ್ ವೆಂಕಟಸ್ವಾಮಿಗೆ ಸುದ್ದಿ ಮುಟ್ಟಿಸಿದ. ತಾರಾತುರಿಯಿಂದ ವೆಂಕಟಸ್ವಾಮಿ ತಮ್ಮ ಸಿಬ್ಬಂದಿಯನ್ನು ಒಟ್ಟುಗೂಡಿಸಿ ರಾಮಾಪುರದತ್ತ ತಮ್ಮ ವಾಹನದಲ್ಲಿ ಧಾವಿಸಿದ್ರು. ಸಂಕಷ್ಟದಲ್ಲಿರುವ ತಮ್ಮ ಸಹೋದ್ಯೋಗಿಗಳನ್ನು ರಕ್ಷಿಸಲು ಧಾವಿಸುತ್ತಿರುವಂತೆಯೇ ವೆಂಕಟಸ್ವಾಮಿಯ ತಮ್ಮ ವಾಹನದ ವೈರ್ಲೆಸ್ ಸೆಟ್ ಮೂಲಕ ರಾಮಾಪುರ ಠಾಣೆಯಿಂದ ಬರುತ್ತಿದ್ದ ಸಂದೇಶಗಳನ್ನು ಆಲಿಸುತ್ತಿದ್ದರು. ವೈರ್ಲೆಸ್ನಲ್ಲಿ ಗುಂಡುಗಳು ಹಾರುತ್ತಿರುವ ಸಪ್ಪಳ ಕೇಳಿ ಬಂದಾಗ ವೆಂಕಟಸ್ವಾಮಿ ತಾವು ಅಲ್ಲಿಗೆ ತಲುಪುವಷ್ಟರಲ್ಲೇ ಹೆಚ್ಚಿನ ಅನಾಹುತವಾಗಬಹುದು ಎಂದು ಯೋಚಿಸಿ ತಮ್ಮ ವಾಹನದ ವೈರ್ಲೆಸ್ ಮೂಲಕ ನಾನು ದೊಡ್ಡ ಪೊಲೀಸ್ ತಂಡದೊಡನೆ ಕೆಲವೇ ನಿಮಿಷದಲ್ಲಿ ರಾಮಾಪುರ ತಲುಪಲಿದ್ದೇನೆ. ನಾವು ಬರುವವರೆಗೂ ಶತ್ರುಗಳ ಜೊತೆ ಹೋರಾಡಿ ಹಿಮ್ಮೆಟ್ಟಿಸಿ ಬೇಗನೆ ಬಂದು ಅವರನ್ನು ಬಂಧಿಸುತ್ತೇವೆ ಎಂದು ಕಿರಿಚಿದ್ರು. ಅದೃಷ್ಟವಶಾತ್ ರಾಮಾಪುರ ಪೊಲೀಸ್ ಠಾಣೆಯಲ್ಲಿದ್ದ ವೈರ್ಲೆಸ್ ಸೆಟ್ ಆ ಠಾಣೆಯ ಕಿಟಕಿಯ ಬಳಿಯೇ ಇದ್ದು ಸೆಟ್ನ ಶಬ್ದವನ್ನು ಪೂರ್ಣ ಪ್ರಮಾಣದಲ್ಲಿ ಇಟ್ಟಿದ್ದರಿಂದ ಗುಂಡಿನ ಸಪ್ಪಳದ ನಡುವೆಯೂ ವೆಂಕಟಸ್ವಾಮಿ ಬಿತ್ತರಿಸಿದ ಸಂದೇಶ ವೀರಪ್ಪನ್ ಕಿವಿಗೂ ಮುಟ್ಟಿತ್ತು. ಹೆಚ್ಚು ಕಾಲ ಇಲ್ಲಿದ್ದರೆ ಪರಿಸ್ಥಿತಿ ಬಿಗಡಾಯಿಸಬಹುದು ಎಂದು ಯೋಚಿಸಿದ ಆತ ತನ್ನ ಅನುಯಾಯಿಗಳಿಗೆ ಕಾಲಿಗೆ ಬುದ್ಧಿ ಹೇಳಲು ಆಜ್ಞಾಪಿಸಿದ. ಇನ್ಸ್ಪೆಕ್ಟರ್ ವೆಂಕಟಸ್ವಾಮಿ ತಮ್ಮ ತಂಡದೊಂದಿಗೆ ರಾಮಾಪುರ ಠಾಣೆಗೆ ಆಗಮಿಸುವಷ್ಟರಲ್ಲಿ ವೀರಪ್ಪನ್ ಸಹಚರರೊಡನೆ ಕಾಡಿನಲ್ಲಿ ಮಾಯವಾಗಿದ್ದ. ಠಾಣೆಯ ವರಾಂಡದಲ್ಲಿ 5 ಪೊಲೀಸರ ಶವಗಳು ಬಿದ್ದಿದ್ವು. ನಾಗೇಶ್ ಹಾಗೂ ನಾಗರಾಜ್ ತೀವ್ರ ಗಾಯಗೊಂಡು ಜೀವನ್ಮರಣದ ಹೋರಾಟದಲ್ಲಿ ಇದ್ದರು. ಇಬ್ಬರಿಗೂ ತೀವ್ರ ರಕ್ತಸ್ರಾವವಾದ್ದರಿಂದ ಇಬ್ಬರನ್ನು ತುರ್ತಾಗಿ ಕೊಳ್ಳೇಗಾಲ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಲಾಯಿತು. ವೀರಪ್ಪನ ಈ ಬರ್ಬರ ದಾಳಿಯಿಂದ ಸ್ಥಳೀಯ ಪೊಲೀಸರಲ್ಲಿ ಹತಾಶ ಭಾವನೆ ಮೂಡಿತು. ರಾಮಾಪುರ ಪೊಲೀಸ್ ಠಾಣೆಯ ದಾಳಿಯ ಬಳಿಕವೂ ವೀರಪ್ಪನ ದ್ವೇಷ ತನ್ನಗಾಗಿರಲಿಲ್ಲ. ಹರಿಕೃಷ್ಣ ಹಾಗೂ ಶಕೀಲ್ ಅಹಮ್ಮದರನ್ನು ಆತ ಮರೆತಿರಲಿಲ್ಲ ಎಂದು ಆ ನಂತರ ಪೊಲೀಸರಿಗೆ ಶರಣಾಗಿದ್ದ ವೀರಪ್ಪನ್ ತಂಡದ ಸದಸ್ಯರು ತಿಳಿಸಿದ್ರು. 1992 ಆಗಸ್ಟ್ ಶಕೀಲ್ ಬಳಿಗೆ ಸ್ಕೆಚ್. ಅಣ್ಣ, ಆ ಕ್ರಿಮಿ ಕಮಲಾ ನಾಯಕ್ ಮತ್ತೆ ತನ್ನ ಹಳೆ ಚಾಳಿಗೆ ಇಳಿದಿದ್ದಾನೆ ಎಂದು ಮಾತು ಆರಂಭಿಸಿದ ವೀರಪ್ಪನ ಬಂಟ, ನಾಗರ ಹಾಗೂ ನಾಗರಾಜನನ್ನು ನಮಗೆ ಪರಿಚಯ ಮಾಡಿಸಿದವನೇ ಕಮಲಾ ನಾಯಕ ಅಲ್ಲವೇ? ಇತ್ತೀಚೆಗೆ ಶಕೀಲ್ ಅಹಮ್ಮದನ್ನು ಅವನು ಪದೇ ಪದೇ ಭೇಟಿಯಾಗುತ್ತಿದ್ದಾನೆ ಎಂಬ ಮಾಹಿತಿ ಬಂದಿದೆ ಎಂದ ವೀರಪ್ಪನ್ ತನ್ನ ಬಂಟನನ್ನೇ ದುರುಗುಟ್ಟಿಕೊಂಡು ನೋಡಿದ. ನಾನು ಸಾಯುವವರೆಗೂ ತಾನು ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದು ಪಣ ತೊಟ್ಟಿರುವ ಪೊಲೀಸ್ ಅಧಿಕಾರಿಯೇ ಶಕೀಲ್ ಅಹಮ್ಮದ್ ಅಲ್ಲವೇ? ಪಾಪ, ಆತನ ತಂದೆ ತಾಯಿಗಳ ಬಗ್ಗೆ ನನಗೆ ಅನುಕಂಪ ಬರುತ್ತಿದೆ. ತಮ್ಮ ಜೀವಮಾನದಲ್ಲಿ ಅವರು ಮಗನ ಮದುವೆ ನೋಡಲಾರರು ಎಂದು ಉತ್ತರಿಸಿದ್ದ ವೀರಪ್ಪನ್. ನೀವೆಲ್ಲ ಈಗ ಹೊರಗೆ ಹೋಗಿ, ನಾನು ಅರ್ಧ ಗಂಟೆ ಏಕಾಂಗಿಯಾಗಿರ ಬಯಸುತ್ತೇನೆ ಎಂದು ತನ್ನ ಗುಂಪಿನ ಸದಸ್ಯರನ್ನು ಹೊರಗೆ ಕಳುಹಿಸಿದ. ಕಳೆದ ಕೆಲ ತಿಂಗಳುಗಳಲ್ಲಿ ನಡೆದ ಘಟನೆಗಳನ್ನು ವೀರಪ್ಪನ್ ಮನದಲ್ಲಿ ಮೆಲುಕು ಹಾಕುತ್ತಾ ಹೋದ. ರಾಮಾಪುರ ಪೊಲೀಸ್ ಠಾಣೆಯ ಮೇಲೆ ದಾಳಿ ಮಾಡಿದ 1 ತಿಂಗಳ ನಂತರ ವಿಶೇಷ ಕಾರ್ಯಪಡೆ ನಲ್ಲೂರು ಎಂಬ ಹಳ್ಳಿಯಲ್ಲಿ ಜೂನ್ 15 ಕಾರ್ಯಾಚರಣೆ ನಡೆಸಿ ಆತನ ತಂಡದ 4 ಸದಸ್ಯರನ್ನು ಕೊಂದಿದ್ರು. ತನಗೆ ದವಸ ಧಾನ್ಯಗಳು ಸರಬರಾಜು ಮಾಡುತ್ತಿದ್ದ ಎಲ್ಲರ ಮೇಲೂ ಪೊಲೀಸರು ಕಣ್ಣಿಟ್ಟಿದ್ರು. ಹರಿಕೃಷ್ಣ ಹಾಗೂ ಶಕೀಲ್ ಅಹಮ್ಮದ್ ತನಗೆ ಸರಬರಾಜಾಗುತ್ತಿರುವ ಅವಶ್ಯ ವಸ್ತುಗಳನ್ನು ನಿಲ್ಲುವಂತೆ ಖಂಡಿತ ಮಾಡುತ್ತಾರೆ ಎಂದು ವೀರಪ್ಪನ್ ಊಹಿಸಿದ್ದ. ಈ ಇಬ್ಬರು ಅಧಿಕಾರಿಗಳನ್ನು ನಾನು ಆದಷ್ಟು ಬೇಗ ಮುಗಿಸಲೇಬೇಕು, ಆದರೆ ಮುಗಿಸುವುದು ಹೇಗೆ ಎಂಬುದು ವೀರಪ್ಪನ್ ಯೋಚಿಸಿದ. 1 ಗಂಟೆಯ ತರುವಾಯ ಅವನ ಮುಖದಲ್ಲಿ ನಗುವೊಂದು ಮೂಡಿಬಂತು. ವೀರಪ್ಪನ್ ಗಹಗಹಿಸಿ ನಗಲಾರಂಭಿಸಿದ. ಮಾರನೇ ದಿನ ಕಮಲಾ ನಾಯ್ಕನ ಮನೆಯ ಬಾಗಿಲನ್ನು ಯಾರೋ ಬಡಿದಂತಾಯಿತು. ಆ ವೇಳೆಯಲ್ಲಿ ಯಾರು ಬಂದರು ಎಂದು ಯೋಚಿಸುತ್ತಾ ನಿದ್ದೆ ಕಣ್ಣಲ್ಲೇ ನಾಯ್ಕ ಬಾಗಿಲು ತೆಗೆದ. ಬಾಗಿಲ ಕೊಂಡಿ ಸರಿದ ಕೂಡಲೇ ಹೊರಗಿದ್ದವರು ಬಾಗಿಲನ್ನು ಬಲವಂತವಾಗಿ ಒತ್ತು ಒಳಗೆ ಬಂದರು. ಆರಭಸಕ್ಕೆ ನಾಯ್ಕ ಕೆಳಗೆ ಬಿದ್ದ. ಏನಾಗುತ್ತಿದೆ ಎಂದು ನಾಯ್ಕ ತಲೆ ಎತ್ತಿ ನೋಡಿದಾಗ ವೀರಪ್ಪನ್ ಹಾಗೂ ಆತನ ಶಸ್ತ್ರಧಾರಿ ಬಂಟರು ಯಮದೂತರಂತೆ ಎದುರಿಗೆ ನಿಂತಿದ್ರು. ಇಬ್ಬರು ನಾಯ್ಕನನ್ನು ಅನಾಮತ್ತಾಗಿ ಮೇಲಕ್ಕೆ ಎತ್ತಿ ಅವನ ಕಾಲುಗಳನ್ನು ಕಟ್ಟಿ ಆತನ ಮನೆಯ ತಾರಸಿಯಿಂದ ತಲೆ ಕೆಳಕಾಗಿ ತೂಗು ಹಾಕಿದ್ರು.
ಈ ಗಲಾಟೆ ಕೇಳಿ ಎಚ್ಚೆತ್ತ ನಾಯಕನ ಕುಟುಂಬದವರು ಒಬ್ಬೊಬ್ಬರಂತೆ ಹೊರಗೆ ಕರೆದೊಯ್ದು ನೆಲದ ಮೇಲೆ ಕುರಿಸಲಾಯಿತು. ತಲೆ ಕೆಳಗೆ ಮಾಡಿ ತೂಗಾಡುತ್ತಿದ್ದ ನಾಯಕನ ತಲೆ ಕೂದಲನ್ನು ಹಿಡಿದ ವೀರಪ್ಪ ನಾಯಕನ ತಲೆಯನ್ನು ಮೇಲೆತ್ತಿ ಕಣ್ಣಲ್ಲಿ ಕಣ್ಣಿಟ್ಟು ಗರ್ಜಿಸಿದ, ನೀನು ಪೊಲೀಸ್ ನಾಯಿ, ಶಕೀಲನ ಮಾಹಿತಿದಾರನಾಗಿದ್ದೀಯ ಎಂದು ನನಗೆ ತಿಳಿದಿದೆ. ಅದನ್ನು ಅಲ್ಲಗಳೆಯುತ್ತಾ ನನ್ನ ಸಮಯ ಹಾಳು ಮಾಡಬೇಡ ಈಗಿಂದೀಗಲೇ ಒಂದು ಮುಖ್ಯ ತೀರ್ಮಾನವನ್ನು ನೀನು ಮಾಡಬೇಕಿದೆ. ನಿನ್ನ ಇಡೀ ಕುಟುಂಬವನ್ನು ನಿನ್ನ ಕಣ್ಣೆದುರೇ ನಾನು ಕೊಲ್ಲುತ್ತೇನೆ. ಮೊದಲು ಯಾರನ್ನು ಕೊಲ್ಲಬೇಕು ಎಂದು ನೀನು ಆಯ್ಕೆ ಮಾಡು ಎಂದ. ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ ನಾಯ್ಕ, ಅಯ್ಯ, ನನ್ನ ಕುಟುಂಬದ ಸದಸ್ಯರು ನಿರಪರಾಧಿಗಳು, ಅವರೇನು ತಪ್ಪು ಮಾಡಿಲ್ಲ, ಬೇಕಾದರೆ ನನ್ನನ್ನು ಕೊಲ್ಲು, ಆದರೆ ನನ್ನ ಕುಟುಂಬದವರನ್ನು ಬಿಟ್ಟು ಬಿಡು ಎಂದು ಗೋಗರಿದ. ಕೆಲ ಕ್ಷಣ ಸುಮ್ಮನಿದ್ದ ವೀರಪ್ಪನಾಗಲಿ, ಅವರ ಪ್ರಾಣವನ್ನು ಉಳಿಸಿಕೊಳ್ಳುವ ಅವಕಾಶ ನಾನು ನಿನಗೆ ಕೊಡುತ್ತೇನೆ ಎಂದ. ಅವರ ಜೀವ ಉಳಿಸಲು ನೀನು ಏನು ಹೇಳಿದರೂ ಮಾಡಲು ತಯಾರಿದ್ದೇನೆ, ಆದರೆ ದಯವಿಟ್ಟು ಅವರಿಗೆ ತೊಂದರೆ ಕೊಡಬೇಡ ಎಂದು ನಾಯಕ ಕೈಜೋಡಿಸಿದ. ವೀರಪ್ಪನ್ ಗಹಗೈಸಿ ನಕ್ಕಿ, ಈಗ ದಾರಿಗೆ ಬಂದೆ, ನೀನೇನು ಮಾಡಬೇಕು ಎಂದು ನಾನೀಗ ತಿಳಿಸುತ್ತೇನೆ, ಅದರಂತೆ ನೀನು ನೋಡಿಕೊಂಡರೆ ಸರಿ, ಇಲ್ಲ ಅಂದರೆ ಎಂದು ನಾನು ಹೇಳಬೇಕಾದ್ದನ್ನು ನಾಯಕನಿಗೆ ಹೇಳಿ ಸಂಗಡಿಗರೊಡನೆ ಮರೆಯಾದ. ಇದಾದ ಕೆಲ ಗಂಟೆಗಳ ನಂತರ ಕಮಲಾ ನಾಯ್ಕ ಶಕೀಲ್ ಅಹಮದ್ ಕಚೇರಿಯಲ್ಲಿ ಕೈಕಟ್ಟಿ ನಿಂತಿದ್ದ. ಶಕೀಲ್ ಏನು ಸಮಾಚಾರ ಎಂದಾಗ, ಸರ್, ಒಂದು ಒಳ್ಳೆಯ ಸಮಾಚಾರವಿದೆ, ವೀರಪ್ಪನ್ ಸೋದರ ಅರ್ಜುನನು ಇಲ್ಲೇ ಹತ್ತಿರದಲ್ಲೇ ಬಿಡಾರ ಹೂಡಿದ್ದಾನೆ, ಅವನ ಬಳಿ 40 ಕೆಜಿ ದಂತವಿದೆ, ಅದನ್ನು ಶೀಘ್ರವಾಗಿ ವಿಲೇವಾರಿ ಮಾಡಲು ಆತ ಖರೀದಿದಾರರನ್ನು ಹುಡುಕುತ್ತಿದ್ದಾನೆ, ಅವನ ಜೊತೆ ನಾನು ಮಾತನಾಡಿದ್ದಂತೆ ಖರೀದಿಗೆ ಒಬ್ಬ ವ್ಯಕ್ತಿಯನ್ನು ಕರೆದುಕೊಂಡು ಬರುತ್ತೇನೆ ಎಂದು ತಿಳಿಸಿದ್ದೇನೆ, ಅರ್ಜುನನನ್ನು ಬಂಧಿಸಲು ಇದೊಂದು ಉತ್ತಮ ಅವಕಾಶ ಎಂದು ನಾಯಕ ಸಂತಸಗೊಂಡು ಶಕೀಲ್ ಮೇಲಕ್ಕೆದ್ದು, ನಡೆ, ಈಗಲೇ ಹೋಗೋಣ, ನಮ್ಮ ತಂಡದವರನ್ನು 10 ನಿಮಿಷದಲ್ಲಿ ತಯಾರು ಮಾಡುತ್ತೇನೆ ಎಂದರು. ಸರ್, ಇಷ್ಟು ಅವಸರ ಮಾಡಿಕೊಳ್ಳಬೇಡಿ, ಖರೀದಿದಾರರು ಬಿಳಿಯ ಕಾರಿನಲ್ಲೇ ಬರಬೇಕು ಹಾಗೂ ಬಿಳಿಯ ಬಟ್ಟೆಗಳನ್ನೇ ಧರಿಸಿರಬೇಕು ಎಂದು ಅರ್ಜುನ್ ಹೇಳುತ್ತಿದ್ದಾನೆ. ನಾವೊಂದು ಕೆಲಸ ಮಾಡೋಣ, ನಾವಿಬ್ಬರು ಮುಂದೆ ಹೋಗೋಣ, ನಿಮ್ಮ ಹಿಂಬಾಲಕರು ಬೇರೆ ವಾಹನದಲ್ಲಿ ಸ್ವಲ್ಪ ಸಮಯದ ನಂತರ ಬಂದು ಅರ್ಜುನನ್ನು ಹಾಗೂ ಅವನ ತಂಡದವರನ್ನು ಬಂಧಿಸಬಹುದು ಎಂದ. ಕಮಲಾ ನಾಯಕನ ಮಾತಿಗೆ ಒಪ್ಪಿದ ಶಕೀಲ್ ಇಂಥ ಘನವಾದ ವಿಷಯವನ್ನು ತನ್ನ ಹಿರಿಯ ಅಧಿಕಾರಿ ಹರಿಕೃಷ್ಣಗೆ ತಿಳಿಸಿಯೇ ಮುಂದುವರಿಯಬೇಕು ಎಂದು ಭಾವಿಸಿ SP ಹರಿಕೃಷ್ಣಗೆ ಫೋನ್ ಮಾಡಿದರು. ಆ ಸಮಯದಲ್ಲಿ ಹರಿಕೃಷ್ಣ ಬೆಂಗಳೂರಿನಲ್ಲಿದ್ದರು. ಆತ ಶಕೀಲ್ ನಾಯಕನಿಗೆ ಹೇಳಿ, ಒಂದು ದಿನದ ಅವಕಾಶ ಪಡೆದುಕೋ, ನಾನು ನಾಳೆಯೊಳಗೆ ನಿನ್ನ ಕಚೇರಿಗೆ ಬರುತ್ತೇನೆ, ಈ ದಾಳಿಯಲ್ಲಿ ನಾನು ಭಾಗವಹಿಸಲೇಬೇಕು ಎಂದರು. ಮಾರನೇ ದಿನ ಅಂದರೆ 1992 ಆಗಸ್ಟ್ 14ರಂದು ಹರಿಕೃಷ್ಣ, ಶಕೀಲ್ ಅಹಮದ್ ಹಾಗೂ ನಾಯಕ ಒಂದೇ ಬಿಳಿ ಅಂಬಾಸಿಡರ್ ಕಾರ್ನಲ್ಲಿ ಮೀನಿಯಂನತ್ತ ಹೊರಟರು. ಹರಿಕೃಷ್ಣ ಕಾರನ್ನು ಓಡಿಸುತ್ತಿದ್ದರು. ಕಾರಿನಲ್ಲಿ ಇನ್ನೂ 3 ಕಾನ್ಸ್ಟೇಬಲ್ಗಳು ಇದ್ದರು. ಕಾರಿನ ಹಿಂದೆ ಒಂದು ಖಾಸಗಿ ಲಾರಿಯಲ್ಲಿ 15 ಜನ ಶಸ್ತ್ರಸಜ್ಜಿತ ಪೊಲೀಸರು ಬರುತ್ತಿದ್ದರು. ಕಾರಿನಿಂದ 2 ಕಿಲೋಮೀಟರ್ಗಳ ಅಂತರವನ್ನು ಕಾಪಾಡಲು ಲಾರಿ ಚಾಲಕನಿಗೆ ತಿಳಿಸಲಾಗಿತ್ತು. ಹರಿಕೃಷ್ಣ ತಮ್ಮ ತೊಡೆಯ ಮೇಲೆ ಒಂದು AK-47 ಬಂದೂಕು ಇಟ್ಟುಕೊಂಡಿದ್ದರು. ಮಧ್ಯಾಹ್ನ ಸುಮಾರು 1 ಗಂಟೆಯ ವೇಳೆ ಹರಿಕೃಷ್ಣರ ಕಾರು ಒಂದು ತೀಕ್ಷ್ಣ ತಿರುವಿನಲ್ಲಿ ನಿಧಾನವಾಗಿ ಚಲಿಸುತ್ತಾ ಬಂದಾಗ ಎದುರಿನ ರಸ್ತೆಯ ಮೇಲೆ ಕಲ್ಲುಗಳನ್ನು ಇಟ್ಟಿದ್ದನ್ನು ಕಂಡರು. ಸ್ವಲ್ಪವೂ ತಡ ಮಾಡದೆ ಹರಿಕೃಷ್ಣ ಕಾರಿನ ಸುತ್ತಮುತ್ತ ದೃಷ್ಟಿ ಹಾಯಿಸಿದ್ರು. ಕಾರನ್ನು ರಸ್ತೆಯ ಬದಿಯಲ್ಲಿ ನಿಲ್ಲಿಸದೆ ಏಕೆ ಹೀಗೆ ಮಾಡುತ್ತಿದ್ದಾರೆ ಎಂದು ಶಕೀಲ್ ಯೋಚಿಸಿದಾಗಲೇ ಆತನಿಗೆ ಕಟು ಸದ್ಯದ ಅರಿವಾಯಿತು. ತಮ್ಮ ಕಾರ್ ಬಿಳಿ ಬಣ್ಣದಾಗಿದ್ದಲ್ಲದೆ ಕಾರಿನಲ್ಲಿದ್ದವರೆಲ್ಲ ಬಿಳಿಯ ವಸ್ತ್ರಗಳನ್ನು ಧರಿಸಿದ್ರು. ನಾಯಕ ಮಾತ್ರ ತನ್ನ ಹೆಗಲ ಮೇಲೆ ಕೆಂಪು ಟವಲ್ ಹೊತ್ತುಕೊಂಡಿದ್ದ. ತಮ್ಮ ವಿರುದ್ಧ ಬೀಸಿರುವ ಬಲ ಇದು ಎಂದು ತಿಳಿದುಕೊಳ್ಳಲು ಶಕೀಲ್ಗೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ಸಾರ್, ಹುಷಾರಾಗಿರಿ ಎಂದು ಹೇಳಿ ಶಕೀಲ್ ಕಾರಿನಿಂದ ಇಳಿಯಲು ಹೊರಟಾಗ 4 ದಿಕ್ಕುಗಳಿಂದಲೂ ಕಾರಿನ ಮೇಲೆ ಗುಂಡಿನ ಸುರಿಮಳೆಯಾಯಿತು. ಬೆಟ್ಟದ ಮೇಲೆ, ರಸ್ತೆಯ ಬದಿಯಲ್ಲಿ ಹಾಗೂ ಕಾರಿನ ಮುಂದಿನಿಂದ ಕಾರಿನ ಮೇಲೆ ಗುಂಡು ಹಾರಿಸುತ್ತಿದ್ದ ವೀರಪ್ಪನ ಅನುಯಾಯಿಗಳು ಕೆಲವೇ ನಿಮಿಷಗಳಲ್ಲಿ ಕಾರಿನಲ್ಲಿದ್ದ ಎಲ್ಲರ ಹತ್ಯೆಗೈದರು. ಈ ಘಟನೆ ಬಗ್ಗೆ ಕೇಳಿದಾಗ ನನಗೆ ರೂಡ್ಯಾರ್ಡ್ ಕಿಪ್ಲಿಂಗ್ನ ಆದ್ಯ ಬಿಳಿ ಅಂಬಾಸಿಡರ್ ಕಾರ್ನಲ್ಲಿದ್ದ ಎಲ್ಲರನ್ನು ಹತ್ಯೆ ಮಾಡಿದ ಸಂತಸದಿಂದ ವೀರಪ್ಪನ್ ತನ್ನ ಮೀಸೆ ತಿರುಗುತ್ತಿರುವಾಗಲೇ ದೂರದಿಂದ ಯಾವುದೋ ಲಾರಿ ಅಥವಾ ಬಸ್ ಬರುತ್ತಿರುವ ಶಬ್ದ ಕೇಳಿಸಿತು. ತನ್ನ ಅನುಯಾಯಿಗಳಿಗೆ ಮತ್ತೊಮ್ಮೆ ಅಡಗಿಕೊಳ್ಳಲು ಹೇಳಿದ್ದ ವೀರಪ್ಪನ್ ತಾನು ಅಡಗಿಕೊಂಡು ಎದುರಿನ ರಸ್ತೆಯನ್ನೇ ಗಮನಿಸತೊಡಗಿದ.
ಎಲ್ಲರ ಬಂದೂಕುಗಳು ರಸ್ತೆಯತ್ತಲೇ ಗುರಿ ಮಾಡಿದ್ವು. ಬೆಟ್ಟದ ಹಾದಿಯಲ್ಲಿ ಪೊಲೀಸರಿಂದ ಲಾರಿ ನಿಧಾನವಾಗಿ ಬಂದಾಗ ಎದುರುಗಡೆ ಕಂಡ ಭೀಕರ ದೃಶ್ಯ ಲಾರಿಯಲ್ಲಿದ್ದ ಪೊಲೀಸರನ್ನು ಬೆಚ್ಚಿಬೀಳಿಸಿತ್ತು. ಹೆದರಿದ ಲಾರಿಯ ಚಾಲಕ ಕೂಡ ಬಂದ ದಾರಿಯಲ್ಲಿ ಹಿಂತಿರುಗಿ ಹೋಗಲು ಯತ್ನಿಸಿದ. ಆದರೆ ಗುಡದ ಮೇಲೆ ಅವಿತಿದ ವೀರಪ್ಪನ ತಂಡದ ಸದಸ್ಯರು ಮರದ ದಿಮ್ಮಿಗಳನ್ನು ರಸ್ತೆಯ ಮೇಲೆ ಎಸೆದು ಆ ಲಾರಿ ಎಲ್ಲೂ ಹೋಗದಂತೆ ತಡೆದರು. ಬಲೆಯಲ್ಲಿ ಬಿದ್ದ ಮೀನಿನಂತೆ ಒದ್ದಾಟಕ್ಕೆ ಸಿಲುಕಿದ ಪೊಲೀಸರ ಮೇಲೆ ವೀರಪ್ಪನ ತಂಡ ನಿರ್ದಾಕ್ಷಿಣ್ಯವಾಗಿ ಗುಂಡಿನ ಮಳೆ ಸುರಿಯಿತು. ಪೊಲೀಸರು ಸಿಕ್ಕ ಸಿಕ್ಕ ಕಡೆ ಗುಂಡು ಹಾರಿಸಿ ಪ್ರತಿದಾಳಿ ನಡೆಸಲು ಯತ್ನಿಸಿದ್ರು. ವೀರಪ್ಪನ ತಂಡಕ್ಕೆ ಮೇಲುಗೈ ಸಾಧಿಸಿತ್ತು. ಎಲ್ಲ ಪೊಲೀಸರು ನೆಲಕ್ಕುರುಳಿದ್ರು. ದೊಡ್ಡ ಬೇಟೆಯೊಂದನ್ನು ಯಶಸ್ವಿಯಾಗಿ ಮುಗಿಸಿದ ತೃಪ್ತಿಯಿಂದ ವೀರಪ್ಪನ್ ನಸುನಕ್ಕ. ದೂರದಲ್ಲಿ ಒಂದು ಬಸ್ ಬರುತ್ತಿರುವುದನ್ನು ಕಂಡ ವೀರಪ್ಪನ್ ತನ್ನ ತಂಡದೊಂದಿಗೆ ಕಾಡಿನೊಳಗೆ ಮಾಯವಾದ. ಮೀನ್ಯಂನಿಂದ ಕೊಳ್ಳೆಗಾಲಕ್ಕೆ ಬರುತ್ತಿದ್ದ ಬಸ್ ಘಟನೆಯಾದ ರಸ್ತೆ ತಿರುವಿನಲ್ಲಿ ನಿಂತಿತ್ತು. ವೀರಪ್ಪನ್ ಮತ್ತೊಂದು ನರಮೇಧಕ್ಕೆ ಸಜ್ಜು ಮಾಡಿಕೊಂಡಿದ್ದ. ಹರಿಕೃಷ್ಣ ಹತ್ಯೆ ಪ್ರಕರಣದ ತನಿಖೆಯನ್ನು ನಡೆಸಿದ ಅಧಿಕಾರಿ ಪೊಲೀಸ್ ಇನ್ಸ್ಪೆಕ್ಟರ್ ವೆಂಕಟಸ್ವಾಮಿ, ಇದೇ ವೆಂಕಟಸ್ವಾಮಿ ರಾಮಾಪುರ ಪೊಲೀಸ್ ಠಾಣೆಗೆ ವೀರಪ್ಪನ್ ದಾಳಿ ಮಾಡಿದಾಗ ವೈರ್ಲೆಸ್ ಮುಖಾಂತರ ಹೆಚ್ಚಿನ ಪೊಲೀಸರು ಬರುತ್ತಿದ್ದಾರೆ ಎಂಬ ಮಾಹಿತಿ ನೀಡಿ ಪೊಲೀಸರ ತಂಡ ಹಿಮ್ಮೆಟ್ಟುವಂತೆ ಮಾಡಿದ್ರು. ನಡೆದ ಘಟನೆಯನ್ನು ವೆಂಕಟಸ್ವಾಮಿಯ ಬಾಯಿಂದಲೇ ಕೇಳಿದ್ರು. ಅಂದು ಪೊಲೀಸರಿದ್ದ ಲಾರಿಯಲ್ಲಿ ಮಂದಪ್ಪ ಎನ್ನುವ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದು ಆತ ಗುಂಡೇಟಿನಿಂದ ತೀವ್ರ ಗಾಯಗೊಂಡು ಕೆಳಗೆ ಬಿದ್ದಿದ್ರು. ಮಂದಪ್ಪನನ್ನು ಮಾತನಾಡಿಸಿದಾಗ ಆತ ಬಿಳಿ ಬಣ್ಣದ ಅಂಬಾಸಿಡರ್ ಕಾರಿಗೆ ಬುಲೆಟ್ಗಳು ತಗಿಲಿ ಕಾರಿನ ಕವಚ ತೂತುಗಳಿಂದ ತುಂಬಿದ್ದು ಕಾರಿನ ಸೀಟುಗಳು ರಕ್ತಮಯವಾಗಿದ್ದು ಗಾಜಿನ ಚೂರುಗಳು ಎಲ್ಲೆಲ್ಲೋ ಹರಡಿದ್ದವು. ಮೀನಿಯಂನಿಂದ ಕೊಳ್ಳೆಗಾಲಕ್ಕೆ ಹೋಗುತ್ತಿದ್ದ ಬಸ್ನಿಂದ ಕೆಳಗೆ ಇಳಿದ ಪ್ರಯಾಣಿಕರು ನೆಲದ ಮೇಲೆ ಬಿದ್ದು ನರಳುತ್ತಿದ್ದ ಪೊಲೀಸರ ಸಹಾಯಕ್ಕೆ ಬಂದರು. ಕಾರಿನಲ್ಲಿದ್ದ ಇಬ್ಬರು ಅಧಿಕಾರಿಗಳ ಶವಗಳನ್ನು ನೋಡಿ ಎಲ್ಲರೂ ಗಾಬರಿಗೊಂಡಿದ್ರು. ಶಕೀಲ್ರ ದೇಹ 6 ಗುಂಡುಗಳು ಹೊಕ್ಕಿದ್ದು ಹರಿಕೃಷ್ಣ ದೇಹದ ಮೇಲಂತೂ ಹಲವಾರು ಗುಂಡಿನ ಗಾಯಗಳಾಗಿದ್ದವು. ಅಂದಿನ ದಾಳಿಯಲ್ಲಿ ಇಬ್ಬರು ಅಧಿಕಾರಿಗಳು 6 ಕಾನ್ಸ್ಟೇಬಲ್ಗಳು ಸುನೀಗಿದ್ರು. 7 ಮಂದಿಗೆ ಭೀಕರ ಗಾಯಗಳಾಗಿದ್ದವು. ತೀವ್ರ ಗಾಯಗೊಂಡಿದ್ದ ಕಮಲ ನಾಯ್ಕ ಮಾರನೆಯ ದಿನವೇ ಸುನೀಗಿದ. ಆಶ್ಚರ್ಯ ನೋಡಿ, ವೀರಪ್ಪನ್ ಕಡೆಯ ಒಬ್ಬನೂ ಗಾಯಗೊಳ್ಳಲಿಲ್ಲ. ಹೀಗಾಗಿ ವೀರಪ್ಪನ್ ಬಗ್ಗೆ ಜನರಿಗೆ ಇನ್ನೂ ಹೆಚ್ಚಿನ ಭಯ ಬೆಳೆಯಿತು. ಎಸ್ಪಿ ದರ್ಜೆಯ ಒಬ್ಬ ಅಧಿಕಾರಿ ಅಪರಾಧಿಯ ಗುಂಡಿಗೆ ಬಲಿಯಾದದ್ದು ಕರ್ನಾಟಕದಲ್ಲಿ ಅದೇ ಮೊದಲು ಎನ್ನಬಹುದು. ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣದ ವೇಳೆಗೆ ಇಡೀ ಕರ್ನಾಟಕವೇ ಶೋಕದಲ್ಲಿ ಮುಳುಗಿತ್ತು. ಆದರೆ ವೀರಪ್ಪನ್ ನಡೆಸಲಿದ್ದ ಅತಿದೊಡ್ಡ ನರಮೇಧಕ್ಕೆ ಇನ್ನೂ ಸಮಯ ಬಾಕಿ ಇತ್ತು.